ಹೇ ಗಾಯ್ಸ್, ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್. ಮ್ಯಾಟ್ರ್ ಹೆಂಗ್ ಗುರು ಅಂತಂದ್ರೆ, ನಮ್ಮ ವಿರಾಟ್ ಕೊಹ್ಲಿ ಅವ್ರ ಹತ್ರ ಇದ್ದಿದ್ದು ಒಂದೇ ಒಂದು ಕ್ಯಾಪ್ಟನ್ಸಿ, ಅದು ಟೆಸ್ಟ್ ಫಾರ್ಮೆಟ್ ಅಲ್ಲಿ ಕ್ಯಾಪ್ಟನ್ಸಿ ಇದ್ದಿದ್ದು. ಸೊ ನಿಮಗೆ ಪೀರಿಯಾಡಿಕ್ ಇಂಟರ್ವಲ್ಸ್ ಅಲ್ಲಿ ಎಲ್ಲದಕ್ಕೂ ರಿಟೈರ್ಮೆಂಟು ಮತ್ತೆ ಅದು ಆಳು ಮುಳು ಅದ್ವಾನ ಎಲ್ಲ ಆಯ್ತು, ಅದು ನಿಮ್ಗೆ ಹೋಗ್ತಾ ಹೋಗ್ತಾ ಹೇಳ್ತೀನಿ. ಸೊ ಏನಕ್ಕೆ ಟೆಸ್ಟ್ ಕ್ಯಾಪ್ಟನ್ಸಿಯಿಂದ ಕೊನೆಯಲ್ಲಿ ಇದ್ದಿದ್ದು ಅವರು ಟೆಸ್ಟ್ ಕ್ಯಾಪ್ಟನ್ಸಿಯಲ್ಲಿ ಮಾತ್ರ ಕ್ಯಾಪ್ಟನ್ನು. ಸೊ ಮೋಸ್ಟ್ ಸಕ್ಸಸ್ಫುಲ್ ಟೆಸ್ಟ್ ಕ್ಯಾಪ್ಟನ್ ಬೇರೆ ಇಂಡಿಯಾ ಟೀಮ್ಗೆ. ಸೊ ಏನಕ್ಕೆ ಇವರು ರಿಟೈರ್ಮೆಂಟ್ನ ಸಡನ್ ಆಗಿ ಅನೌನ್ಸ್ ಮಾಡಿದ್ರು, ಯಾರು ಪ್ರಿಡಿಕ್ಟ್ ಮಾಡಿಲ್ಲ. ಅದು ಟೆಸ್ಟ್ ಕ್ಯಾಪ್ಟನ್ಸಿಗೆ ಇನ್ನು ಓಡಿ ಹೇಗೆ ಬೇಕಾದ್ರೆ ಪ್ರಿಡಿಕ್ಟ್ ಮಾಡಿದ್ವಿ ನಾವು, ಓಡಿ ಬಿಡಿ ಅದು ಆಮೇಲೆ ಹೇಳ್ತೀನಿ ಏನಾಯ್ತು ಅಂತ. ಸೊ ಓಕೆ, ನಾವು ಟಿ ಟ್ವೆಂಟಿಗೂ ಕೂಡ ಪ್ರಿಡಿಕ್ಟ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಸ್ವಲ್ಪ ದಿನದಲ್ಲಿ ರಿಟೈರ್ಮೆಂಟ್ನ ಅನೌನ್ಸ್ ಮಾಡ್ಬೋದು ಆಸ್ ಎ ಕ್ಯಾಪ್ಟನ್ ಅಂತ. ಸೊ ಸ್ಟಾರ್ಟಿಂಗಲ್ಲಿ ಏನಾಯಿತು ಅಂದರೆ, ಫಸ್ಟ್ ಇವರು ರಿಟೈರ್ಮೆಂಟ್ ಅನೌನ್ಸ್ ಮಾಡಿದ್ದು ಅಂದರೆ ಆಸ್ ಎ ಕ್ಯಾಪ್ಟನ್ ಹೇಳ್ತಿರೋದು, ಸ್ಟೆಪ್ ಡೌನ್ ಆಗಿದ್ದು ಟಿ ಟ್ವೆಂಟಿಗೇನೆ. ಅಲ್ಲಿ ರೋಹಿತ್ ಶರ್ಮಾ ಅವ್ರನ್ನ ಕೂಡ ಮೆನ್ಷನ್ ಮಾಡಿದ್ರು ಇವರು ಟಿ ಟ್ವೆಂಟಿ ಕ್ಯಾಪ್ಟನಿಂದ ಕೆಳಗೆ ಬರಬೇಕಾದ್ರೆ ರೋಹಿತ್ ಶರ್ಮಾ ಅವ್ರನ್ನ ಮೆನ್ಷನ್ ಮಾಡಿದ್ರು, ಇವರು ಇನ್ನು ಮುಂದೆ ಮುಂದುವರ್ಸೋ ಅಂತ ಕೇಪಬಿಲಿಟಿ ಇದೆ ಇವರಿಗೆ ಅಂತ. ಸೊ ಮೇನ್ ಇಂಟೆನ್ಷನ್ ವಿರಾಟ್ ಕೊಹ್ಲಿ ಅವ್ರದ್ದು ಏನಿತ್ತು ಅಂದರೆ, ಸಾಕು ಗುರು, ನಾನು ಇಷ್ಟು ವರ್ಷ ಮಾಡಿದ್ದು ಕ್ಯಾಪ್ಟನ್ಸಿ, ನಾ 5 ವರ್ಷ ಆಲ್ಮೋಸ್ಟ್ ಮಾಡಿದ್ದೀನಿ. ಸೊ ಇನ್ನು ಮುಂದೆ ರೋಹಿತ್ ಶರ್ಮಾ ಅವ್ರಿಗೂ ಚಾನ್ಸ್ ಕೊಡಬೇಕಲ್ಲ. ಅವರು IPL ರೆಕಾರ್ಡ್ಸ್ ಎಲ್ಲ ನೋಡ್ತು ಅಂತಂದರೆ, ಮತ್ತು ಇಂಡಿಯನ್ ಟೀಮಲ್ಲಿ ಆಡಿದ ರೆಕಾರ್ಡ್ಸ್ಗಳು, ಮತ್ತು ಅವ್ರು ಕ್ಯಾಪ್ಟನ್ ಆಗಿ ಇಂಡಿಯನ್ ಟೀಮ್ಗೆ ಸರ್ವ್ ಮಾಡಿದ ಸ್ವಲ್ಪ ರೆಕಾರ್ಡ್ಸ್ ಇತ್ತಲ್ಲ, ಆ ರೆಕಾರ್ಡ್ಸ್ನ ನೋಡ್ತು ಅಂದರೆ ಇವರು ಕೇಪಬಲ್ ಇದ್ದಾರೆ ಗುರು, ನಾನು 5 ವರ್ಷ ಮಾಡಿದ್ದು ಸಾಕು ಅಂತ. ಸೊ ಅವರಿಗೆ ಕೊಡೋ ಥರ ಅವರು ಡೌನ್ ಆಗಿದ್ದು. ಅದಾದಮೇಲೆ ಇನ್ನೊಂದು ಇಂಟರ್ವಲಲ್ಲಿ RCB ಕ್ಯಾಪ್ಟನ್ಸಿನ ಸ್ಟೆಪ್ ಡೌನ್ ಮಾಡ್ತಾರೆ ವಿರಾಟ್ ಕೊಹ್ಲಿ ಅವರು. ಸೊ ಈ ಸಲ ಎಲ್ಲ ಬೇರೆಯವರು ಕ್ಯಾಪ್ಟನ್ ಆಗಿರ್ತಾರೆ RCBಗೆ. ಸೊ ಇದೊಂದು ಹೆವಿ ಶಾಕಿಂಗ್ ನ್ಯೂಸು ನಮ್ಮ RCB ಹುಡುಗರಿಗೆ. ಅದಾದಮೇಲೆ ಇನ್ನೂ ಒಂದು ಶಾಕಿಂಗ್ ನ್ಯೂಸ್ ಬಂದಿತ್ತು, ಇದು ಪೀರಿಯಾಡಿಕ್ ಇಂಟರ್ವಲಲ್ಲಿ 2 ಇಂಟರ್ವಲ್ ಆಯಿತು. ಇನ್ನೂ ಒಂದು ನ್ಯೂಸ್ ಏನು ಬಂತು ಅಂತಂದರೆ, BCCI ಅವರೇ ಸೊ ತೆಗೆದಾಕಿದ್ರೆ ODI ಕ್ಯಾಪ್ಟನ್ಸಿಯಿಂದ ವಿರಾಟ್ ಕೊಹ್ಲಿ ಅವ್ರನ್ನ ಅಂತ, ಇದು ಒಂದು ನ್ಯೂಸು. ಸೊ BCCI ಇಲ್ಲಿ ತಪ್ಪು ಮಾಡಿದ್ರ ಅಂತ ನನಗೆ ಅನಿಸಿದ್ದು. ಸೊ ವಿರಾಟ್ ಕೊಹ್ಲಿ ಅವರು ಎಲ್ಲೂ ಹೇಳಿರಲಿಲ್ಲ ನಾನು ODI ಕ್ಯಾಪ್ಟನ್ಸಿನ ಬಿಟ್ಕೊಂಡು ಕೊಡೋದಿಲ್ಲ ಅಂತ. ಸೊ ಈ ODI ಮೇನ್ ಇದು ವಿರಾಟ್ ಕೊಹ್ಲಿ ಫೇಮಸ್ ಆಗಿದ್ದೇನೆ ODIಯಿಂದ. ಸೊ ODI ಕ್ಯಾಪ್ಟನ್ಸಿಯಿಂದನೇ ಇವರು ತೆಗೆದಾಕಿದ್ದಾರೆ ಅಂತಂದರೆ, ಸೊ ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ಕ್ಯಾಪ್ಟನ್ಸಿನ ನಿಭಾಯಿಸಿದ್ರಷ್ಟು ಬಿಟ್ಟರೆ ಎಷ್ಟು ಅಂತ ಅವರಿಗೆ ಅನಿಸಿರಬಹುದು ಅವರು ಟೆಸ್ಟ್ ಕ್ಯಾಪ್ಟನ್ಸಿಯಿಂದ ಡೌನ್ ಆಗೋದಕ್ಕೆ. ಸೊ ಎಂಥ ಮೊಮೆಂಟಲ್ಲಿ ಈ ಥರ ಡಿಸಿಷನ್ನ ತೊಗೊಂಡ್ರೆ ಸರಿ ಇರೋದಿಲ್ಲ ಅಂತ ವಿರಾಟ್ ಕೊಹ್ಲಿ ಅವರು ಸೌತ್ ಆಫ್ರಿಕಾ ಟೂರ್ ಆದಮೇಲೆ ಈ ಥರ ಡಿಸಿಷನ್ ತೊಗೊಂಡಿದ್ದಾರೆ ಸ್ವಲ್ಪ ಜನ ಅಂದ್ಕೋಬೋದು. ಸೊ ಸೌತ್ ಆಫ್ರಿಕಾ ಟೂರಲ್ಲಿ ಏನಾದ್ರು ಗೆದ್ದುಬಿಟ್ಟಿದ್ರು ಅಂದರೆ ಈ ಡಿಸಿಷನ್ನ ಮಾಡ್ತಾ ಇರಲ್ಲ ವಿರಾಟ್ ಕೊಹ್ಲಿ ಅವರು ಅಂತ. ಬಟ್ ಅವರ ತಲೆಯಲ್ಲಿ ಇದು ಓಡ್ತಾ ಇತ್ತು ಮುಂಚೆನೆ, ಯಾವಾಗ ODI ಕ್ಯಾಪ್ಟನ್ಸಿಯಿಂದ BCCI ಇವ್ರನ್ನ ಇಳಿಸಿದ್ರು, ಸೊ ಅವಾಗಲೇ ಇವರಿಗೆ ತಲೆಯಲ್ಲಿ ಓಡ್ತಾ ಇತ್ತು. ಸೊ ನಾನು ರಿಟೈರ್ಮೆಂಟ್ನ ತೊಗೊಬೇಕು ಆ್ಯಸ್ ಎ ಕ್ಯಾಪ್ಟನ್ ಅಂತ, ಎಲ್ಲ ಫಾರ್ಮೆಟ್ಗೂ ರಿಟೈರ್ಮೆಂಟ್ನ ತೊಗೊಬೇಕು ಅಂತ. ಸೊ ಅದನ್ನು ಇವಾಗ ಮಾಡಿದ್ದಾರೆ. ಒಂದು ಕಡೆ BCCI ಕಡೆಯಿಂದ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ಸ್ಗಳು, ಸೌರವ್ ಗಂಗೂಲಿ ಆಗಿರ್ಬೋದು ಮತ್ತು ಸೆಲೆಕ್ಟರ್ಸ್ ಆಗಿರ್ಬೋದು. ಸೊ ಸೆಲೆಕ್ಟರ್ಸ್ ಯಾರ್ಯಾರು ಅಂತ ನಿಮಗೆ ಗೊತ್ತಿರುತ್ತೆ, ಆಲ್ರೆಡಿ ನಾನು ವಿಡಿಯೋ ಕೂಡ ಮಾಡಿದ್ದೀನಿ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ಸ್ಗಳು. ಸೊ ಇದೆಲ್ಲ ಏನಕ್ಕೆ ಗುರು, ಏನಕ್ಕೆ ಹಿಂಗೆ ಮಾಡ್ತಾಯಿದ್ರು ಇವರೆಲ್ಲ ಅಂತ ವಿರಾಟ್ ಕೊಹ್ಲಿ ಅವ್ರಿಗೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಹೊಡೆದಿರ್ತೈತೆ. ರವಿ ಶಾಸ್ತ್ರಿ ಅವರು ಈಚೆ ಬರ್ತಾ ಇದ್ದಂಗೆ ಏನಕ್ಕೆ ಈ ಥರ ಎಲ್ಲ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಇವರು ಅಂತಲೂ ಕೂಡ ಅನಿಸಿರುತ್ತೆ. ಸೊ ಸ್ವಲ್ಪ ಜನ ಅಂದ್ಕೊಂಡಿರ್ತೀರ ರಾಹುಲ್ ದ್ರಾವಿಡ್ ಅವರು ಇವಾಗ ಕೋಚ್ ಆಗಿ ಬಂದಿದ್ದಾರೆ, ಅವರಿಂದ ಇವರು ಕ್ಯಾಪ್ಟನ್ಸಿನ ಇಳಿಸಿದ್ರು ಅದು ಇದು ಅಂತೆಲ್ಲ ಅಂದ್ಕೊಂಡಿರ್ತೀರ. ಬಟ್ ಅದೆಲ್ಲ ಏನೂ ಇಲ್ಲ, ವಿರಾಟ್ ಕೊಹ್ಲಿ ಅವರೇ. ಸೊ ಅವರ ಪರ್ಸ್ಪೆಕ್ಟಿವಿಂದನೇ, ಅವರೇ ಯೋಚನೆ ಮಾಡಿಬಿಟ್ಟೇ ಕ್ಯಾಪ್ಟನ್ಸಿಯಿಂದ ಡೌನ್ ಆಗಿರೋದು. ಇವಾಗ ನಮ್ಮ ಕೊಹ್ಲಿ ಮಾಡಿರೋ ಈ ಮೂವ್ಗೆ BCCI ಅವರಿಗೆ ತಲೆಕೆಟ್ಟೋಗ್ಬಿಟ್ಟಿರ್ತೈತೆ ಏನು ಗೊತ್ತಾ, ಟೆಸ್ಟ್ ಕ್ಯಾಪ್ಟನ್ಸಿನ ಇವ್ರು ನಿಭಾಯಿಸ್ಕೊಂಡು ಹೋಗ್ತಾರೆ, ಏನಾದರೂ ರಿಟೈರ್ಮೆಂಟ್ ಕೊಡೋದಿಲ್ಲ ಅಂತ ಅವ್ರು ಅನ್ಕೋಬಿಟ್ಟಿದ್ರು. ಅಂದರೆ ಆ್ಯಸ್ ಎ ಕ್ಯಾಪ್ಟನ್ ರಿಟೈರ್ಮೆಂಟ್ನ ಅನೌನ್ಸ್ ಮಾಡೋದಿಲ್ಲ ಇವರು ಅಂತ ಅನ್ಕೋಬಿಟ್ಟಿದ್ರು BCCI ಅವರು. ಇವಾಗ ತಲೆಕೆಟ್ಟೋಗಿರುತ್ತೆ. ಅವ್ರು ಏನೇನು ಹೇಳಿದ್ರು ಅಂತಂದರೆ BCCI ಅವರು, ಸೊ ನಮಗೆ ಟೆಸ್ಟಿಗೆ ವೈಟ್ ಬಾಲ್ ಫಾರ್ಮೆಟಿಗೆ ಸಪ್ರೇಟ್ ಕ್ಯಾಪ್ಟನ್ ಬೇಕು, ರೆಡ್ ಬಾಲ್ ಫಾರ್ಮೆಟ್ಗೆ ಸಪ್ರೇಟ್ ಕ್ಯಾಪ್ಟನ್ ಬೇಕು ಅಂತ ಹೇಳಿದರು. ಬಟ್ ಇವಾಗ ಅವ್ರಿಗೆ ಸಿಕ್ಕಾಪಡೆ ತಲೆಕೆಟ್ಟೋಗಿರ್ತೈತೆ ಅವರ ಸ್ಟೇಟ್ಮೆಂಟ್ ಮೇಲೆ. ನನ್ನ ಪ್ರಕಾರ ಏನಕ್ಕೆ ಗೊತ್ತಾ, ಮಮ್ ಕೊಹ್ಲಿ ಅವರು ಇಲ್ಲಿ ಸ್ಟೆಪ್ ಡೌನ್ ಆಗಿರೋದು ಟೆಸ್ಟ್ ಫಾರ್ಮೆಟಿಂದನೂ ಸ್ಟೆಪ್ ಡೌನ್ ಆಗಿರೋದು ಏನಕ್ಕೆ ಅಂತಂದರೆ, BCCI ಅವರು ಅವರ ಜೊತೆ ನಡ್ಕೊಂಡಿದ್ದು ರೀತಿ ತಪ್ಪು. ಇವರು ಕ್ಯಾಪ್ಟನ್ಸಿಯಿಂದ ಸ್ಟೆಪ್ ಡೌನ್ ಮಾಡ್ರಿ ಅಂತಂದರೆ ಅವರೇ ಆಗ್ತಿದ್ರು ನಾವು ODI ಫಾರ್ಮೆಟ್ಗೂ. ಬಟ್ ಇವ್ರು ನಡ್ಕೊಂಡಿದ್ದ ರೀತಿ ತಪ್ಪು ಅಂತ ನಾನು ಹೇಳ್ತೀನಿ ಅಷ್ಟೇ. ಸೊ ಅದು ಇವರಿಗೆ ಬೇಜಾರಾಗಿರುತ್ತೆ ಎಲ್ಲೋ ಒಂದು ಕಡೆ. ಸೊ ಆದ್ದರಿಂದ ನನಗೆ ಯಾವ ಕ್ಯಾಪ್ಟನ್ಸಿನ ಬೇಡ, ನಾನು ಆ್ಯಸ್ ಎ ಪ್ಲೇಯರ್ ಇಂಡಿಯನ್ ಟೀಮ್ಗೆ ನಾನು ಕಾಂಟ್ರಿಬ್ಯೂಟ್ ಮಾಡೇ ಮಾಡ್ತೀನಿ, 120% ಕಾಂಟ್ರಿಬ್ಯೂಟ್ ಮಾಡೇ ಮಾಡ್ತೀನಿ ಅಂತ ಅವರು ಕೂಡ ಹೇಳಿದ್ದಾರೆ. ಸೊ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂತ ನಾವು ಕೂಡ ಅಂದ್ಕೊಂಡಿದ್ದೀವಿ. ಬಟ್ ಈ ಕ್ಯಾಪ್ಟನ್ಸಿ ಅದು ಇದು ಎಲ್ಲ ಬಿಟ್ಟು ನೋಡ್ತು ಅಂತಂದರೆ ವಿರಾಟ್ ಕೊಹ್ಲಿ ಆ್ಯಸ್ ಎ ಪ್ಲೇಯರ್ ತುಂಬ ಚೆನ್ನಾಗಿ ಆಡ್ತಾರೆ. ಒಂದು ಕಡೆ BCCI ಅವ್ರದ್ದು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ಸು ಅವರಿಗೆ ಹರ್ಟ್ ಆಗಿತ್ತು ಅಂತಂದರೆ, ಅವ್ರಿಗೂ ಕೂಡ ಕ್ಯಾಪ್ಟನ್ಸಿನ ಮಾಡೋದಕ್ಕೆ ಈ ನಡುವೆ ಇಷ್ಟ ಆಗ್ತಾ ಇರಲಿಲ್ವಂತೆ, ನಾನು ಡಿಸ್ಅನೆಸ್ಟ್ ಆಗಿರೋದಿಲ್ಲ ನನ್ನ ಟೀಮ್ ಜೊತೆ ಅಂತ ಅವರೇ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಸೊ ಅದು ಕೂಡ ಒಂದು ರೀಸನ್ ಆಗಿರ್ಬೋದು, ಇದು ಕೂಡ ಒಂದು ಇಂಟಿಗ್ರೇಟೆಡ್ ರೀಸನ್ ಆಗಿರುತ್ತೆ. ಸೊ ಇದೇ ಮೈನ್ ಕಾರಣ ವಿರಾಟ್ ಕೊಹ್ಲಿ ಅವರು ಕ್ಯಾಪ್ಟನ್ಸಿಯಿಂದ ಸ್ಟೆಪ್ ಡೌನ್ ಆಗೋದಕ್ಕೆ ಆಲ್ ಫಾರ್ಮ್ಯಾಟ್ಸಲ್ಲಿ. ಸೊ ಒಂಥರ ಎಂಡ್ ಆಫ್ ಎರಾ ಅಂತ ಹೇಳ್ಬೋದು ವಿರಾಟ್ ಕೊಹ್ಲಿ ಅವರ ಕ್ಯಾಪ್ಟನ್ಸಿನ ನಾವು ಮುಂದೆ ನೋಡೋದಕ್ಕೆ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಸೊ ನೋಡೋಣ ಇನ್ನೂ ಏನೇನು ಡೆವಲಪ್ಮೆಂಟ್ಗಳಾಗುತ್ತೆ, ವೈಟ್ ಬಾಲ್ ಫಾರ್ಮ್ಯಾಟು ರೆಡ್ ಬಾಲ್ ಫಾರ್ಮ್ಯಾಟು ಅಂತ ಏನೇನೋ ಮಾಡಿದ್ದಾರೆ BCCI ಅವರು, ಎಲ್ಲೆಲ್ಲಿ ಯಾರ್ಯಾರನ್ನ ಕರ್ಕೊಂಬಂದು ತುಂಬ್ತಾರೆ ಅಂತ ಗೊತ್ತಿಲ್ಲ, ನೋಡೋಣ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮಗೆ ಏನನ್ಸುತ್ತೆ, ಯಾರು ಕ್ಯಾಪ್ಟನ್ ಆಗ್ಬೋದು ಟೆಸ್ಟ್ ಫಾರ್ಮೆಟ್ಗೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನೋಡುವ. ಸಿಗೋಣ.